ಬ್ಯಾಕ್ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಗೋಪಾಲಯ್ಯ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯಗೆ ಗೆಲುವಾಗಿದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದೆ. ಚುನಾವಣಾ ಆಯೋಗ ಅಧಿಕೃತವಾಗಿ ಘೋಷಣೆ ಮಾಡೋದಷ್ಟೇ ಬಾಕಿ ಇದೆ. ಗೋಪಾಲಯ್ಯ ಗೆಲುವು ಸಾಧಿಸಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ. ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ JDS ಹಾಗೂ ಬಿಜೆಪಿ ಸ್ವಲ್ಪ ಮಟ್ಟಿಗಿನ ಹಣಾಹಣಿ ಇತ್ತು. ಇದೀಗ ಗೋಪಾಲಯ್ಯ ಸುಲಭ ಗೆಲುವನ್ನ ಸಾಧಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಮೋದಿ ಮೋದಿ ಅಂತ ಮೋದಿ ಅವರ ಹೆಸರು ಹೇಳಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಸಂಭ್ರಮಾಚರಣೆಯಲ್ಲಿದ್ದಾರೆ. ಎಲ್ಲ ಕಡೆ ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಇದೆ, ಹಾಗಾಗಿ ಅನೇಕ ಕಡೆಗಳಿಂದ ಕಾರ್ಯಕರ್ತರ ಸಂಭ್ರಮಾಚರಣೆಯ ದೃಶ್ಯಗಳು ಬರ್ತಾ ಇದ್ದಾವೆ. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಗೋಪಾಲಯ್ಯ ಗೆಲುವನ್ನ ಸಾಧಿಸಿದ್ದಾರೆ. ಅಲ್ಲೂ ಕೂಡ ಕಾರ್ಯಕರ್ತರು ಖುಷಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು, ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಎದುರು ಭರ್ಜರಿ ಸಂಭ್ರಮಾಚರಣೆ, ಡೊಳ್ಳು ಬಾರಿಸಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸರ್ಕಾರ ಸೇಫ್ ಆಯ್ತು, ಸುಸ್ಥಿರವಾಯಿತು. ಯಡಿಯೂರಪ್ಪನವರ ನಾಯಕತ್ವಕ್ಕೆ ಇನ್ನಷ್ಟು ಬಲ ಬಂತು. ಇನ್ಮುಂದೆ ಹುಲಿಯ ಅಲ್ಲ ರಾಜ ಹುಲಿಯ ಅಂತ ಹೇಳ್ತಾ ಇದ್ದಾರೆ ಈಗಾಗ್ಲೇ. ಒಂದ್ ಕಡೆ ಹೇ ಹುಲಿಯ ಅಂತ ಹೇಳಿ ಸಿದ್ದರಾಮಯ್ಯ ಸ್ಲೋಗನ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈಗ ಹೇ ಹುಲಿಯ ಅಂತ ಸಿದ್ದು ಕಾಲಿಡಿದ ಗೃಹ ಸಚಿವ ಬೊಮ್ಮಾಯಿ. ಇನ್ಮುಂದೆ ಹೇ ಹುಲಿಯ ಅಲ್ಲ ರಾಜ ಹುಲಿಯ ದೇವ್ ದರ್ಬಾರ್ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹೇ ಹುಲಿಯ ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಕ್ಷಣ ಏನನ್ನಿಸ್ತಾ ಇದೆ? ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ಮೊದಲ ಎಲೆಕ್ಷನ್ ನಿಮ್ಗೆ ಇದು. ನರೇಂದ್ರ ಮೋದಿ ಅವರ ಮಾರ್ಗದರ್ಶನ, ಯಡಿಯೂರಪ್ಪ ನೇತೃತ್ವ, ಯಡಿಯೂರಪ್ಪ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಗಳಿಗೆ ಇವತ್ತು ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಹದಿನೈದು ಸ್ಥಾನಗಳಲ್ಲಿ 12 ಸ್ಥಾನಗಳನ್ನ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ತಂದು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಹೋರಾಟ ಪರಿಶ್ರಮ ಮತ್ತು ಇಡೀ ಒಟ್ಟು ಟೀಮ್, ಭಾರತೀಯ ಜನತಾ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಒಟ್ಟು ಟೀಮ್ ಒಂದಾಗಿ ಕೆಲಸ ಮಾಡಿ ಕಾರ್ಯಕರ್ತರು ಅವಿರತವಾಗಿ ಪರಿಶ್ರಮದಿಂದ ಈ ಗೆಲುವು ಆಗಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ? ಆಗಿದೆ, ಖಂಡಿತ. ನಾವು 15 ಗೆಲ್ಲಬೇಕು ಅಂತಿದ್ದೆವು, ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು 12 ಗೆದ್ದಿದ್ದೇವೆ. ಎರಡು ಕಡೆಗಳಲ್ಲಿ, ಇನ್ನೊಂದ್ ಕಡೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇನ್ನು ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ, ಕೆಆರ್ ಪೇಟೆಯಲ್ಲಿ ಆಗಿದೆ. ಸೊ ಈ ಮೂಲಕ ಬಿಜೆಪಿ ಅಲ್ಲೂ ಕೂಡ ಖಾತೆಯನ್ನ ತೆರೆದಿದೆ ಅಂತ. ಇವತ್ತು ಮಂಡ್ಯದಂತ ಪ್ರದೇಶದಲ್ಲಿ ನಮಗೇನು ಶಕ್ತಿ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲೂ ಇವತ್ತು ಕೆಆರ್ ಪೇಟೆಯನ್ನ ಗೆಲ್ಲುವುದರ ಮುಖಾಂತರ, ಚಿಕ್ಕಬಳ್ಳಾಪುರವನ್ನು ಗೆಲ್ಲುವುದರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ಪ್ರದೇಶದಲ್ಲಿ ಇವತ್ತು ಪ್ರವೇಶವನ್ನು ಮಾಡಿದೆ. ಓಕೆ, ಒಂದ್ ಕಡೆ ಈಗಾಗಲೇ ಅನರ್ಹರು ಅರ್ಹರಾಗ್ತಾರ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೂಡ ಇದೇ ಒಂದು ಮಾತನ್ನು ಕೂಡ ಹೇಳಿತ್ತು. ಹಾಗಾಗಿ ಜನರ ತೀರ್ಪಿಗೆ ಏನ್ ಹೇಳ್ತೀರಾ? ಜನತಾ ನ್ಯಾಯಾಲಯದಲ್ಲಿ ಇವರು ಅನರ್ಹರಲ್ಲ ಅರ್ಹರು ಅಂತ ತೋರಿಸಿದ್ದಾರೆ. ಕಾಂಗ್ರೆಸ್ ಮತ್ತು JDS ಅನ್ನ ಅನರ್ಹರನ್ನಾಗಿ ಮಾಡಿದ್ದಾರೆ. ಈಗ ಇನ್ನು ಮುಂದೆ ಇರೋದು ಮಂತ್ರಿಯನ್ನ ಕರುಣಿಸುವಂತಹ ಭಾಗ್ಯ ಅಂತ ಹೇಳಿ. ಸೊ ಇದು ಒಂದು ರೀತಿಯಲ್ಲಿ ಈಗ ಹೊಸಬರಿಗೆ ಕೊಡೋದ್ರ ಜೊತೆಗೆ ಹಳೆಯ ನಾಯಕತ್ವವನ್ನು ಹೊಂದ್ಕೊಂಡಂತವರಿಗೆ, ಹಳೆಯ ಶಾಸಕರಿಗೂ ಕೂಡ ಕೊಡಬೇಕಾಗುತ್ತೆ. ಇದನ್ನ ಬ್ಯಾಲೆನ್ಸ್ ಹೇಗ್ ಮಾಡ್ತೀರಿ ಅಂತ? ಯಡಿಯೂರಪ್ಪ ಬಹಳ ಅನುಭವಿ, ಎಲ್ರು ಕೂತು ಚರ್ಚೆ ಮಾಡಿ